ಇವತ್ತಿನ ವಿಡಿಯೋದಲ್ಲಿ ಈ ಪಿಜನ್ ಮಲ್ಟಿ ಕಡಾಯಿ ಸೆಟ್ ರಿವ್ಯೂ ನೋಡೋಣ, ಹಾಗೆ ಇದೇ ಕಡಾಯಿಯಲ್ಲಿ ಡೋಕ್ಲಾ ಹೇಗೆ ಮಾಡೋದು ಅಂತ ಕೂಡ ನೋಡೋಣ. ಈ ಪಿಜನ್ ಮಲ್ಟಿ ಕಡಾಯಿ ಸೆಟ್ ಅನ್ನೋದು ಟೈಟಾನಿಯಂ ಹಾರ್ಡ್ ಅನೋಡೈಸ್ಡ್ ಕುಕ್ವೇರ್, ಇದು 6-piece ಸೆಟ್. ಈ ಕಡಾಯಿ ಹೈ ಗ್ರೇಡ್ ಅಲ್ಯೂಮಿನಿಯಂ ನಿಂದ ಮಾಡಿರೋದು. ಇದರ ಥಿಕ್ನೆಸ್ 3.2 mm. ಇದರ ಹ್ಯಾಂಡಲ್ಸ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ. ಈ ಕಡಾಯಿ ನಾವು ಗ್ಯಾಸ್ ಸ್ಟೌವ್ ಮೇಲೆ ಉಪಯೋಗಿಸ್ಬೋದು, ಮತ್ತೆ ಇಂಡಕ್ಷನ್ ಕುಕ್ ಟಾಪ್ ಮೇಲೆ ಕೂಡ ಉಪಯೋಗಿಸ್ಬೋದು. ಈ ಕಡಾಯಿಯಲ್ಲಿ ಕರೀಸ್ ಮಾಡ್ಕೋಬಹುದು ಅಥವಾ ಡೀಪ್ ಫ್ರೈಂಗ್ ಕೂಡ ಉಪಯೋಗಿಸ್ಬಹುದು. ಈ ಕಡಾಯಿ ಸೆಟ್ ಅಲ್ಲಿ 4 plates ಬರುತ್ತೆ. ಮೊದಲನೇದು ಇದು ಮೋಮೋ ಪ್ಲೇಟ್. ಈ ಮೋಮೋ ಪ್ಲೇಟ್ ಅಲ್ಲಿ ಮೋಮೋ ಸ್ಟೀಮ್ ಮಾಡ್ಕೋಬಹುದು ಅಥವಾ ವೆಜಿಟೇಬಲ್ಸ್ ಕೂಡ ಸ್ಟೀಮ್ ಮಾಡ್ಕೋಬಹುದು. ಎರಡನೇದು ಡೋಕ್ಲಾ ಪ್ಲೇಟ್. ಇದೇ ಡೋಕ್ಲಾ ಪ್ಲೇಟ್ ಉಪಯೋಗಿಸ್ಕೊಂಡು ಡೋಕ್ಲಾ ಹೇಗೆ ಮಾಡೋದು ಅಂತ ಈ ವಿಡಿಯೋಲಿ ತೋರಿಸ್ತಾ ಇದ್ದೀನಿ, ಅದಕ್ಕೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತೆ 2 ಇಡ್ಲಿ ಪ್ಲೇಟ್ಸ್ ಕೂಡ ಬರುತ್ತೆ. ಇದರಲ್ಲಿ ನಾವು ಸುಮಾರು 13 ಇಡ್ಲೀಸ್ ಒಂದೇ ಸತಿ ಮಾಡ್ಕೋಬಹುದು. ಮತ್ತೆ ಈ ಕಡಾಯಿ ಜೊತೆಗೆ ಒಂದು ಗ್ಲಾಸ್ ಲಿಡ್ ಕೂಡ ಬರುತ್ತೆ. ನಾನು ಈ ಕಡಾಯಿ ಸೆಟ್ ಸುಮಾರು 4 ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ನನಗಿದು ತುಂಬಾ ಇಷ್ಟ ಆಯ್ತು, ಯಾಕಂದ್ರೆ ನಾವಿದನ್ನ ತುಂಬಾ ವಿಧವಾಗಿ ಯೂಸ್ ಮಾಡ್ಬೋದು. ಇಡ್ಲಿ ಮಾಡ್ಕೋಬಹುದು, ಮೋಮೋಸ್ ಮಾಡ್ಕೋಬಹುದು, ಢೋಕ್ಲಾ ಮಾಡ್ಕೋಬಹುದು, ಮತ್ತೆ ಇದೇ ಕಡಾಯಿಯಲ್ಲಿ ಬಿರಿಯಾನಿ ಅಥವಾ ಕರೀಸ್ ಎಲ್ಲ ಪ್ರಿಪೇರ್ ಮಾಡ್ಕೋಬಹುದು. ಈ ಕಡಾಯಿ ನಾನ್ ಸ್ಟಿಕ್ ಅಲ್ಲ. ಯೂಶಲಿ ನಾನ್ ಸ್ಟಿಕ್ ಕಡಾಯಿಯಲ್ಲಿ ವುಡನ್ ಅಥವಾ ಸಿಲಿಕಾನ್ ಸ್ಪೂನ್ಸ್ ಮಾತ್ರ ಉಪಯೋಗಿಸೋದು, ಯಾಕಂದ್ರೆ ಸ್ಟೀಲ್ ಸ್ಪೂನ್ಸ್ ಉಪಯೋಗಿಸೋದ್ರಿಂದ ನಾನ್ ಸ್ಟಿಕ್ ಕೋಟಿಂಗ್ ಹೋಗೋ ಚಾನ್ಸಸ್ ಇರುತ್ತೆ. ಬಟ್ ಈ ಕಡಾಯಿಯಲ್ಲಿ ಸ್ಟೀಲ್ ಸ್ಪೂನ್ಸ್ ಉಪಯೋಗಿಸ್ಕೊಂಡು ಅಡುಗೆ ಮಾಡ್ಬೋದು. ಈ ಪಿಜನ್ ಮಲ್ಟಿ ಕಡಾಯಿ ಸೆಟ್ ಪ್ರೈಸ್ ಬಂದು 2,795, ಬಟ್ ಅಮೆಜಾನ್ ಅಲ್ಲಿ ಇದು ಆಫರ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಈ ಮಲ್ಟಿ ಕಡಾಯಿ ಸೆಟ್ ಪರ್ಚೇಸ್ ಮಾಡ್ಬೇಕಂದ್ರೆ ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಈಗ ಇದೇ ಕಡಾಯಿಯಲ್ಲಿ ಡೋಕ್ಲಾ ಹೇಗ್ ಮಾಡೋದು ಅಂತ ನೋಡೋಣ. ಡೋಕ್ಲಾ ಬ್ಯಾಟರ್ ಮಾಡೋದಕ್ಕೆ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ಅಲ್ಲಿ 1 cup ಕಡಲೆ ಹಿಟ್ಟು ಹಾಕೋಬೇಕು. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತೆ ಒಂದ್ ಸ್ವಲ್ಪ ಇಂಗು ಹಾಕೋಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು, 1 teaspoon ಸಕ್ಕರೆ ಹಾಕೋಬೇಕು, ಮತ್ತೆ 1 teaspoon ಹಸಿಮೆಣಸಿನಕಾಯಿ ಪೇಸ್ಟ್, ಹಾಗೆ 5 tablespoon ಮೊಸರು ಹಾಕೋಬೇಕು. ಈಗ ಸುಮಾರು 1/2 glass ನೀರು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸತಿ ಜಾಸ್ತಿ ನೀರನ್ನ ಹಾಕೋಬಾರ್ದು, ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಈ ಡೋಕ್ಲಾ ಬ್ಯಾಟರ್ ನ ಮಾಡ್ಕೋಬೇಕು. ಈಗ 1 tablespoon ನಿಂಬೆ ರಸ ಹಾಕಬೇಕು. ಈಗ 1 teaspoon ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿದ ನಂತರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಬ್ಯಾಟರ್ನ 10 ನಿಮಿಷ ರೆಸ್ಟ್ ಮಾಡ್ಲಿಕ್ಕೆ ಇಡಬೇಕು. ಈಗ ಕಡಾಯಿಯಲ್ಲಿ ಸುಮಾರು 2 glass ನೀರು ಹಾಕಿ ಕುದಿಯಕ್ಕೆ ಇಟ್ಕೋಬೇಕು. ಹಾಗೆ ಡೋಕ್ಲಾ ಪ್ಲೇಟ್ಗೆ ಈ ರೀತಿ ಎಣ್ಣೆ ಹಚ್ಕೊಂಡು ಇಟ್ಕೋಬೇಕು. 10 ನಿಮಿಷ ನಂತರ ಡೋಕ್ಲಾ ಬ್ಯಾಟರ್ಗೆ 1 teaspoon ಇನೋ ಫ್ರೂಟ್ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಬೇಕು. ಈಗ ಈ ಡೋಕ್ಲಾ ಬ್ಯಾಟರ್ನ ಡೋಕ್ಲಾ ಪ್ಲೇಟ್ಗೆ ಹಾಕೋಬೇಕು. ಈಗ ನಿಧಾನವಾಗಿ ಡೋಕ್ಲಾ ಪ್ಲೇಟ್ನ ಕಡಾಯಿಯಲ್ಲಿಟ್ಟು ಮುಚ್ಚಳ ಮುಚ್ಚಿ 15 ನಿಮಿಷ ಇದನ್ನ ಬೇಯಿಸ್ಕೋಬೇಕು. ನಿಮಿಷ ನಂತರ ಡೋಕ್ಲಾ ರೆಡಿ ಆಗಿದೆ. ಈಗ ಇದನ್ನ ಸ್ವಲ್ಪ ಆರ್ಲಿಕ್ಕೆ ಇಡಬೇಕು. ಈಗ ಒಂದು ಪ್ಯಾನ್ ಅಲ್ಲಿ 1 teaspoon ಎಣ್ಣೆ ಹಾಕಿ ಅದಕ್ಕಾದ ನಂತರ 1 teaspoon ಸಾಸಿವೆ ಹಾಕೋಬೇಕು, ಹಾಗೆ ಕರಿಬೇವು ಮತ್ತು 3 ಹಸಿಮೆಣಸಿನಕಾಯಿ ಹಾಕೋಬೇಕು.
ಈಗ ಸ್ವಲ್ಪ ನೀರು ಹಾಕೊಂಡು ಅದಕ್ಕೆ 1 teaspoon ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಡೋಕ್ಲಾನ ಈ ರೀತಿ ಸ್ಕ್ವೇರ್ ಪೀಸಸ್ ಅಲ್ಲಿ ಕಟ್ ಮಾಡಿಟ್ಕೋಬೇಕು. ಈಗ ಮಾಡಿಟ್ಕೊಂಡಿರುವ ಒಗ್ಗರಣೆನ ಡೋಕ್ಲಾ ಮೇಲೆ ಹಾಕೋಬೇಕು. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಡೋಕ್ಲಾನ ಕಡಾಯಿಯಲ್ಲಿ ಹೇಗ್ ಮಾಡೋದು ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.